ಹಾಯ್ ಹಲೋ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಗೊತ್ತಾಗಿದೆ ಸೊ ಎಸ್ಟರ್ಡೆ ನೈಟ್ ತರ್ಡ್ ಟಿ ಟ್ವೆಂಟಿ ಐ ಇಂಡಿಯಾ ಮತ್ತು ಶ್ರೀಲಂಕಾ ಮ್ಯಾಚ್ ನಡೀತು ಸೊ ಇದರಲ್ಲಿ ನಮ್ಮ ಟೀಮ್ ಇಂಡಿಯಾ ನೈಂಟಿ ಒನ್ ರನ್ಸಲ್ಲಿ ಗೆತ್ತು ಸೊ ಇದೊಂದು ಭರ್ಜರಿ ವಿಕ್ಟರಿ ಅಂತಲೇ ಹೇಳ್ಬೋದು ಸೊ ಶ್ರೀಲಂಕಾ ಸೋತೋಯ್ತು ಟಿ ಟ್ವೆಂಟಿ ಸೀರೀಸ್ ಕಪ್ ನಮ್ಮದೇ ಆಯಿತು ಲಾಸ್ಟ್ಗೆ ಇನ್ನು ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ ನೆನ್ನೆ ಮಾತ್ರ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಸೊ ಅದರಲ್ಲೂ ಸಹ ಸೂರ್ಯಕುಮಾರ್ ಯಾದವ್ ಆಗಲಿ ಮತ್ತು ಶುಭ್ಮನ್ ಗಿಲ್ಲು ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಟೀಮ್ ಇಂಡಿಯಾ ಓಪನರ್ಸ್ ಆಗಿ ಇಶಾನ್ ಕಿಶಾನ್ ಮತ್ತು ಶುಭ್ಮನ್ ಗಿಲ್ಲು ಮೊದಲಿಗೆ ಕ್ರೀಝ್ಗೆ ಬಂದರು ಮೊದಲನೇ ಓವರ್ನಲ್ಲಿ ನಮ್ಮ ಇಶಾನ್ ಕಿಶೋರ್ ಅವರು ಔಟ್ ಆಗಿಬಿಟ್ರು ನಂತರ ನಮ್ಮ ಶುಭ್ಮನ್ ಗಿಲ್ಗೆ ಸಾಥ್ ಕೊಡೋದಕ್ಕೆ ತ್ರಿಪಾಠಿ ಅವರು ಕ್ರೀಝ್ಗೆ ಬಂದು ತುಂಬ ಅದ್ಭುತವಾಗಿ ಆಟ ಆಡ್ತಾರೆ ಸೊ ಅದರಲ್ಲೂ ಸಹ ಅವರು ಎರಡು ಸಿಕ್ಸು ಎರಡು ಫೋರ್ ಹೊಡಿತಾರೆ ಅದೇ ಸ್ಪೀಡಲ್ಲಿ ಆಡುವಾಗ ಸೊ ಫೋರ್ ಹೋಗಿ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆದರೆ ತ್ರಿಪಾಠಿ ಮಾತ್ರ ತುಂಬ ಡಿಸಪಾಯಿಂಟ್ ಆಗೋ ಹಿಂದಿರುತ್ತಾರೆ ತ್ರಿಪಾಠಿ ಅವರು ಮಾತ್ರ ಆನಂತರ ಕ್ರೀಸ್ಗೆ ಬಂದ ನಮ್ಮ ಇಂಡಿಯನ್ ಎ ಬಿ ಡಿ ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ ಅವರು ಶ್ರೀಲಂಕಾ ಬೌಲರ್ಸ್ಗೆ ಒಮ್ಮೆ ಹಿಂದುಗಡೆ ತಿರುಗಿ ನೋಡುವಂತೆ ಮಾಡ್ತಾರೆ ಸೊ ಅವರು ಫಿಫ್ಟಿ ಒನ್ ಬಾಲ್ಸ್ಗೆ ಒನ್ ನಾಟ್ ಟ್ವೆಲ್ ಸ್ಕೋರ್ ಮಾಡಿ ಅದರಲ್ಲೂ ನೈನ್ ಸಿಕ್ಸಸ್ಸು ಏಳು ಫೋರ್ ಹೊಡೆದು ಸ್ಟ್ರೈಕ್ ರೇಟ್ ಟೂ ನಾಟ್ ಚೇಂಜ್ ಇತ್ತು ಅವ್ರದ್ದು ಅಂಥ ಅದ್ಭುತವಾದಂಥ ಆಟ ಆಡಿ ಟೀಮ್ ಇಂಡಿಯಾ ಸ್ಕೋರ್ನ ಟು ಟ್ವೆಂಟಿ ಏಯ್ಟ್ ಮಾಡಿ ನಮ್ಮ ಶ್ರೀಲಂಕಾ ಅವ್ರಿಗೆ ಟೂ ಟ್ವೆಂಟಿ ನೈನ್ ಟಾರ್ಗೆಟ್ ಹಾಕಿಕೊಟ್ರು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಸೊ ಅವರು ನಿನ್ನೆ ಒಂದು ಮುಖ್ಯವಾದಂತಹ ನಾಕ್ ಆಡಿದ್ರು ಸೊ ಆ ಒನ್ ನಾಟ್ ಟ್ವೆಲ್ಸ್ ರನ್ಸಲ್ಲೇ ನಮ್ಮ ಇಂಡಿಯರ್ ಸ್ಕೋರು ಹೈಯೆಸ್ಟ್ ಆಗಿದ್ದು ಇನ್ನು ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಬಗ್ಗೆ ಹೇಳೋದಾದರೆ ನಿನ್ನೆ ಹರ್ಷದೀಪು ಮತ್ತು ಹಾರ್ದಿಕ್ ಪಾಂಡ್ಯ ಯಜವೇಂದ್ರ ಚಹಲ್ ಉಮ್ರಾನ್ ಮಾಲಿಕ್ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅದರಲ್ಲೂ ಹರ್ಷದೀಪ್ ಆದರೆ ರಿವೆಂಜ್ ಅಂತಲೇ ಹೇಳ್ಬೋದು ಟೂ ಪಾಯಿಂಟ್ ಫೋರ್ ಓವರ್ಸ್ನಲ್ಲೇ ತ್ರೀ ವಿಕೆಟ್ಸ್ ತಗೊತಾರೆ ಆನಂತರ ಉಮ್ರಾನ್ ಮಾಲಿಕ್ ಟೂ ವಿಕೆಟ್ಸ್ ತಗೊತಾರೆ ಹಾರ್ದಿಕ್ ಪಾಂಡ್ಯ ಟೂ ವಿಕೆಟ್ಸ್ ತಗೊಳ್ತಾರೆ ಚಹಲ್ಸು ಸಹ ಟೂ ವಿಕೆಟ್ಸ್ ತಗೊಂಡು ಒಂದು ಅದ್ಭುತವಾದಂತಹ ಬೌಲಿಂಗ್ ಮಾಡಿ ಶ್ರೀಲಂಕಾ ಬ್ಯಾಟರ್ಸ್ಗೆ ಕಡಿವಾಣ ಹಾಕಿದ್ರು ಸೊ ಇದು ನಿನ್ನೆ ಮ್ಯಾಚ್ನ ರಿವ್ಯೂ ಆಗಿದೆ ಸೊ ನೆಕ್ಸ್ಟು ಜನ್ವರಿ ಟೆಂತ್ ಫಸ್ಟ್ ಓಡಿಯೇ ಇರುತ್ತೆ ಸೊ ಅಲ್ಲಿ ನಾವೆಲ್ಲ ಮೀಟ್ ಹಾಕೋಣ ಸೊ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅನ್ನಲ್ಲಿ ಇಕ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಮಾಡಲಿ ಮೊದಲಿಗೆ ನಿಮಗೆ ತಲುಪುತ್ತೆ ಸೊ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ